ಸೋಮನಹಳ್ಳಿಯ ಆ ದಿನಗಳು, ಮರೆಯಲಾರದಂಥ ವ್ಯಕ್ತಿಗಳು, ಘಟನೆಗಳು, ಅದನ್ನು ಈಗ ರೀಕಾಲ್ ಮಾಡ್ಬೋದಾ? ನಮ್ಮ ತಂದೆಯವರು ಸಾರ್ವಜನಿಕ ಜೀವನದಲ್ಲಿ ಇದ್ದುದರಿಂದ ನಾನು ಬಹಳ ಸಣ್ಣ ವಯಸ್ಸಿನಲ್ಲಿಯೇ ಜನಗಳ ಕಣ್ಣಿಗೆ ಬಿದ್ದ ಒಬ್ಬ ಬಾಲಕನಾಗಿದ್ದೆ. ಹಲವಾರು ದೊಡ್ಡ ದೊಡ್ಡ ಸರ್ಕಾರಿ ಅಧಿಕಾರಿಗಳು ನಮ್ಮ ಮನೆಗೆ ಬರ್ತಾ ಇದ್ದದ್ದನ್ನು ನಾನು ಮರೆಯಲ್ಲಿ ನಿಂತು ನೋಡ್ತಾ ಇದ್ದೆ. ದಿವಾನರುಗಳು ಬರ್ತಾಯಿದ್ರು, ಸಚಿವರುಗಳು ಬರ್ತಾಯಿದ್ರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಾರಾಜರು ಮೈಸೂರಿನಿಂದ ಬೆಂಗಳೂರಿಗೆ ಹೋಗುವಾಗ ಸೋಮನಹಳ್ಳಿಯಲ್ಲಿ ಕಡ್ಡಾಯವಾಗಿ ನಮ್ಮ ತಂದೆಯವರು ಅವರನ್ನ ಒಂದು ದೊಡ್ಡ ಚಪ್ಪರ ಹಾಕಿಸಿ ನಮ್ಮ ಹಳ್ಳಿ ನಮ್ಮ ಬಾಂಧವರನ್ನೆಲ್ಲ ಸೇರಿಸಿ ಅಲ್ಲಿ ಸ್ವಾಗತಿಸ್ತಿದ್ರು. ಅದು ಒಂದು ಕಡ್ಡಾಯವಾದ ನಿಲ್ದಾಣ ಆಗ್ತಾಯಿತ್ತು. ಇವುಗಳೆಲ್ಲವೂ ಕೂಡ ಮೈನವಿರೇಡಿಸುವ ನೆನಪುಗಳು. ಅದರಲ್ಲಿಯೂ ಮಹಾರಾಜರುಗಳು, ಜಯಚಾಮರಾಜೇಂದ್ರ ಒಡೆಯರ್ ಅವರು ಬರ್ತಾ ಇದ್ದಂಥ TV, ಅವರ ರೋಲ್ಸ್ ರಾಯ್ಸ್ ಕಾರು, ಇವುಗಳೆಲ್ಲವೂ ಕೂಡ ನಮಗೆ ಬಹಳ ಸಂತೋಷ ತಂದುಕೊಡ್ತಾ ಇತ್ತು, ಸಡ್ಗರ ತಂದುಕೊಡ್ತಾ ಇತ್ತು ಬಾಲ್ಯದಲ್ಲಿ. ಇವತ್ತು ಕೃಷ್ಣ ಅವರು ರಾಜ್ಯದಲ್ಲಿ, ದೇಶದಲ್ಲಿ, ವಿದೇಶಗಳಲ್ಲಿ ಚಿರಪರಿಚಿತರು. ಬಾಲ್ಯದಲ್ಲಿ ಕೃಷ್ಣ ಅವರು ನೆನಪು ಮಾಡ್ಕೊಳ್ಳುವಂಥ ತಂದೆ ತಾಯಿಗಳ ಜೊತೆಗಿನ ಒಡನಾಟದ ದಿನಗಳ ಆ ನೆನಪನ್ನು ಮಾಡ್ಕೋಬೋದು? ನಾನು ನಮ್ಮ ತಂದೆಯವ್ರ ಜೊತೆಯಲ್ಲಿ, ಅವರು ಜಿಲ್ಲಾ ಬೋರ್ಡ್ ಅಧ್ಯಕ್ಷರಾಗಿದ್ದರು. ಆ ಜಿಲ್ಲಾ ಬೋರ್ಡ್ ಅಧ್ಯಕ್ಷರಾಗಿ ಇಡೀ ಜಿಲ್ಲೆಯಲ್ಲಿ ಅವರು ಸಂಚಾರ ಮಾಡ್ತಾಯಿದ್ರು. ಹಲವಾರು ಬಾರಿ ಅವರ ಜೊತೆಯಲ್ಲಿ ನಾನು ಸಂಚಾರ ಮಾಡಿದ್ದೇನೆ. ಇದು ಆ ಕಾಲಘಟ್ಟದಲ್ಲಿ ನಮ್ಮ ತಂದೆಯವರಿಗಿದ್ದಂಥ ಕಾಳಜಿ, ರೂರಲ್ ಎಜುಕೇಷನ್, ರೂರಲ್ ಹೆಲ್ತ್, ರೂರಲ್ ಕಮ್ಯುನಿಕೇಷನ್ ಮತ್ತು ರೂರಲ್ ಪಶುವೈದ್ಯ, ಪಶುಸಂಗೋಪನಾ ಆಸ್ಪತ್ರೆಗಳು, ಇವುಗಳೆಲ್ಲವೂ ಕೂಡ ಅವರ ಹೃದಯಕ್ಕೆ ಬಹಳ ಹತ್ತಿರ. ಅವರು ಅಕ್ಷರ ಅಭ್ಯಾಸ ಮಾಡಿಸಬೇಕು ಅನ್ನತಕ್ಕಂಥ ಒಂದು ದೃಢ ನಿರ್ಧಾರಕ್ಕೆ ಬಂದಿದ್ದರು. ಜೀವನ ಪೂರ್ತಿ ಅವರು ಈ ಹಳ್ಳಿಗಾಡಿನ ಶಿಕ್ಷಣ, ಹಳ್ಳಿಗಾಡಿನ ಆರೋಗ್ಯ, ಹಳ್ಳಿಗಾಡಿನ ಸಂಪರ್ಕ, ಇವುಗಳನ್ನೇ ತಮ್ಮ ಪ್ರಧಾನ ಮ್ಯಾನಿಫೆಸ್ಟೋ ಆಗಿ ಅವರು ಬಳಸ್ಕೊಡ್ತಾ ಇದ್ದರು. ಅದು ನನ್ನ ಮೇಲೆ ಬಹಳ ಪರಿಣಾಮವನ್ನು ಉಂಟು ಮಾಡಿದೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.